ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಅಂತ, ಎಚ್ ಪಡ್ರಳ್ಳಿ, ಚನ್ನಪಣ ತಾಲೂಕು. ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್. ಮೇಡಮ್, ಏನು ಎರಡು ಮಾತಿಲ್ಲ, ನಿಖಿಲ್ ಕುಮಾರ್ ಸ್ವಾಮಿ. ಯಾಕೆ ಯಾಕೆ ಅಂದರೆ, ಈಗ ಹೋದ ಸರಿ ಲೋಕಸಭಾ ಎಲೆಕ್ಷನಲ್ಲಿ ನಮ್ಮ ಇಡೀ ಯೋಗೇಶ್ವರ್ ಫುಲ್ಲು ನಮ್ಮ ಬೆಂಗಳೂರು ಗ್ರಾಮಾಂತರ ಫುಲ್ಲು ಇದರಲ್ಲಿ ಮಾತಾಡಿದ್ರು. ಏನಂತ, ಧರ್ಮ ಅಧರ್ಮ, ಧರ್ಮ ಅಧರ್ಮ ಅಂತ ಮಾತಾಡ್ಬಿಟ್ಟು ಈಗ ಸಡನ್ನಾಗಿ ಇವರು ಹಿಂದುತ್ವ ನಮ್ಮ ರಾಮ ಮಂದಿರ ಅಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ನಾವು ದರ್ಗಾಗೆ ಹೋಗ್ತೀವಿ, ನಾವು ಈಗ ಕಾಂಗ್ರೆಸ್ಸಲ್ಲಿ ಹಾಕ್ತೀನಿ ಅಂದರೆ ಏನರ್ಥ? ಏನಂತ ಹೇಳಿದ್ರು, ಡಿ ಕೆ ಶಿಕಿ ನೋಟು, ಎನ್ ಡಿ ಎಗೆ ಓಟು ಅಂತ ಹೇಳಿದ್ರು. ಇವಾಗ ನಾವು ಏನು ಮಾಡ್ತೀವಿ, ಜೆ ಡಿ ಎಸ್ ಅವರು, ಎನ್ ಡಿ ಎವರು ಅದೇ ಮಾತನ್ನ ರಿಪೀಟ್ ಮಾಡ್ತೀವಿ. ಅವ್ರು ಏನು ಅವ್ರ ಡೈಲಾಗು ಚೇಂಜ್ ಮಾಡಲ್ಲ, ಏನೂ ಇಲ್ಲ. ಧರ್ಮ ಅಧರ್ಮ, ನಮ್ಮ ಚನ್ನಪಣ್ಣದವ್ರು ಏನು ಮಾಡಬೇಕು ಅವರೇ ಹೇಳಿದರು, ಧರ್ಮಕ್ಕೆ ಓಟ್ ಮಾಡ್ಬೇಕು, ಅಧರ್ಮ ಓಟ್ ಮಾಡ್ಬೇಕಂತ. ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಜನ ಓಟ್ ಮಾಡಬೇಕಷ್ಟೇ. ಇವರು ನಾವು ಏನು ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ಮಾತು ಕೇಳಿ ನಾನು ಅವ್ರು ಯಾವ ಪಕ್ಷ ಹೇಳ್ತಾರೆ ಆ ಪಕ್ಷಕ್ಕೆ ಹೋಯ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಯಾರು ಕಾರ್ಯಕರ್ತರು ಕೇಳಿದ್ದೀರಾ ನೀವು? ನಾವು ಜೆ ಡಿ ಎಸ್ ಏನೇ, ನೀವು ನಿಮ್ಮ ಮೂಲಕ ನಿಮ್ಮ ಯೋಗೇಶ್ ಅಭಿಮಾನಿಗಳೇ ಇದ್ದೀರಲ್ಲ, ಯಾರನ್ನ ಕೇಳ್ಬಿಟ್ಟೋಗಿದ್ದೀರಾ ನೀವು? ನೀವೇನಿದ್ರು ನೀವು ಸ್ವಂತ ಬೆಳೆಯಕ್ಕೆ ಹೋಯ್ತೀರ ಅಷ್ಟೇ. ಇನ್ನು ಏನಂತ ಹೇಳ್ತೀರಾ, ಇವರು ದೇವೇಗೌಡರು ಫ್ಯಾಮಿಲಿನೇ ಬೆಳೀತದೆ, ಫ್ಯಾಮಿಲಿ ಅಲ್ಲ. ನಮ್ಮ ಚನ್ನಪಣ್ಣದಲ್ಲಿ ಎರಡು ಸರಿ ಯಾಕೆ ಎರಡು ಟರ್ಮ್ ಯಾಕೆ ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿದ್ರು? ಕೆಲಸ ಮಾಡಿಲ್ಲ ಅಂದ್ರೆ ಯಾರೂ ಇಟ್ಕೊಳ್ಳಲ್ಲ, ಒಬ್ಬರೂ ಇಟ್ಕೊಳ್ಳಲ್ಲ. ಇನ್ನು ಈಗ ಲಾಸ್ಟು, ಈಗ ರೀಸೆಂಟಾಗಿ ನಿನ್ನೆ ಮೊನ್ನೆ ಕ್ಯಾನ್ವಸಲ್ಲಿ ನೋಡ್ತಾ ಇದ್ವಿ, ಕುಮಾರಸ್ವಾಮಿ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ. ನಾವು ಯೋಗೇಶ್ವರ್ ಒಂದೇ ಮಾತು ಹೇಳೋದು, ಇವತ್ತು ನೀವು ಇಡೀ ಚನ್ನಪಣ್ಣ ತಾಲೂಕು ಕ್ಯಾನ್ವಸ್ ಮಾಡ್ತಾ ಇದ್ದೀರಾ, ಅರ್ಧಕ್ಕರ್ಧ ಓಡಾಡ್ತಾ ಇರೋ ರೋಡು ನಮ್ಮ ಕುಮಾರಣ್ಣ ಹಾಕ್ಸಿರೋ ಡಾಂಬರಲ್ಲಿ ಓಡಾಡ್ತಾ ಇರೋದು ನೀವು. ಬೇರೆ ಏನು ಎಕ್ಸಾಂಪಲ್ ಬೇಡ, ನಿಮ್ಮ ಚಕ್ಕೆರೆ ಮೂಲ ಚಕ್ಕೆರೆ ನಿಮ್ಮೂರಿಗೆ ಆಗಿರೋ ನಮ್ಮ ಕುಮಾರಣ್ಣ ಟರ್ಮಲ್ಲಿ ಆಗಿರೋ ರೋಡ್ ಅದು. ನಾವು ಅಷ್ಟು ವರ್ಷದಿಂದ ಓಡಾಡಿದ್ದೀವಿ, ಗುಂಡಿ ಎಷ್ಟಿತ್ತು ಅಂತ ನೀವು ಯೋಗೇಶಣ ಲೆಕ್ಕ ಹಾಕೋಬೇಕಲ್ಲಿ. ನೀವು ಅವ್ರವ್ರಿಗೆ ಹೋಗೋಕ್ಕೆ ರೋಡ್ ಹೆಂಗೈತಿ ಇವತ್ತು? ಇನ್ಯಾವ್ದಾದ್ರು ಖಾಲಿ ಏನಾದ್ರು ರೋಡ್ ಉಳಿದಿದ್ರೆ ನೀವು ಲೀಸ್ಟ್ ಮಾಡ್ಕೊಬಂದು ಕೊಡ್ಬೋದು. ಮುಂದಿನ ದಿನ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರು ಏನವ್ರೆ ಮಿಕ್ಕ ಇನ್ನೇನು ಉಳಿದೈತೆ ಕೆಲಸ ಆ ಕೆಲಸ ಮಾಡ್ತಾರೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಎಲ್ಲ ಒಂದು ಕಡೆ ಹೊರಗಿನವರು ವರ್ಸಸ್ ಒಳಗಿನವರು ಅನ್ನುವಂಥ ಮಾತು ಬರ್ತಾ ಇದೆ. ಮೇಡಮ್, ಯಾರು ಹೊರಗಿನವರು? ಯಾರು ಹೊರಗಿನವರು? ಈಗ ನಮ್ಮ ಕುಮಾರಣ್ಣ ಅವರು, ಈಗ ಕುಮಾರಣ್ಣನ ಈಗ ಇವ್ರ ಕಣ್ಣೀರ್ ಬಗ್ಗೆ ಸೌನ್ ಬಗ್ಗೆ ಸಾವಿರಾರು ಜನ ಮಾತಾಡ್ತವ್ರೆ. ಈಗ ನಾವು ಕೇಳೋದು, ಈಗ ಇವರು ಚೆಲುವರಾಯ ಸ್ವಾಮಿ ಅವರು, ಅವ್ರ ಮಣ್ಣಾಗೋದು ನಮ್ಮ ಗಡ. ಯಾರು ಸಾವಿನ ಬಗ್ಗೆ ಮಾತಾಡಿ ರಾಜಕೀಯ ಮಾಡುವಂಥ ಅವಶ್ಯಕತೆ ಜೆ ಡಿ ಎಸ್ಗಿಲ್ಲ. ಅದು ಇರೋದು ಅವಶ್ಯಕತೆ ಯಾರಿಗೆ? ಕಾಂಗ್ರೆಸ್ನವ್ರಿಗೆ. ಅಲ್ಲೋದ್ರೆ ಅವ್ರು ಯಾರು ಕೆ ಎನ್ ರಾಜಣ್ಣ ಮಾತಾಡ್ತಾರೆ, ಇಲ್ಲೋದ್ರೆ ಚೆಲುವರಾಯ ಸ್ವಾಮಿ, ಬಾಲಕೃಷ್ಣ, ಬರೀ ಇದೇನೆ ಅವ್ರು ಯಾರು. ಇನ್ನೊಂದು ಒಂದೇ ಒಂದು ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳೋರೆ ಆಂಬುಲೆನ್ಸಲ್ಲಿ ಬರ್ತಾರೆ ಅಂತ. ಅವ್ರು ಆಂಬುಲೆನ್ಸಲ್ಲಿ ಬರ್ತಾರೋ ಏನು ಬರ್ತಾರೋ, ಒಟ್ಟಿನಲ್ಲಿ ಒಂದು ಮಾತೇನು ಅಂದರೆ, ಸಿ ಪಿ ಯೋಗೇಶ್ವರ್ ಸೋಲ್ಗೆ ನಮ್ಮ ಬಾಲಕೃಷ್ಣ ಅವರು ಮೊದಲನೇ ಮಳೆ ಹೊಡೆದವ್ರೆ. ಬಾಲಕೃಷ್ಣ ಮತ್ತು ಇವರು ಉದಯ್, ಡಿ ಕೆ ಸುರೇಶ್ ಮತ್ತು ಚೆಲುವರಾಯ ಸ್ವಾಮಿ ಇಷ್ಟೇ ಸಾಕು. ನಮ್ಗೆ ಇನ್ನೊಂದೇನು ಅನಿಸುತ್ತೆ ಯೋಗೇಶ್ ನೋಡೋರು ಹೊಟ್ಟೆ ಉರಿಯೋದು ಅಂದರೆ, ನಮ್ಮ ಸ್ಟಾರ್ ಚಂದ್ರು ಅವರಿದ್ರಲ್ಲ, ಅವರು ಸೆಕೆಂಡ್ ತಮ್ಮ ಅಂತ ಅನ್ಕೋಬೋದು. ಸ್ಟಾರ್ ಚಂದ್ರಿಗೆ ಹೆಂಗೆ ಎಗ್ಲ ಮೇಲೆ ಕೈ ಇಟ್ಟು ಮಲಗಿಸಿದ್ರು, ನಮ್ಮ ಯೋಗೇಶ್ವರನ್ನು ಹಂಗೆ ಮಲಗಿಸ್ತಾರೆ ಚೆಲುವರಾಯ ಸ್ವಾಮಿ ಅವರು. ಅದರಲ್ಲಿ ಎರಡು ಮಾತಿಲ್ಲ, 23ನೇ ತಾರೀಕು ಈ ಮಾತು ನೆನ್ಪಿಟ್ಕೊಳ್ಳಿ. ಕಾಂಗ್ರೆಸ್ನ ಗ್ಯಾರಂಟಿ ಏನಾದರೂ ಅವರಿಗೆ ಪ್ಲಸ್? ಮೇಡಮ್, ಜನಗಳು ಯಾವ ಮಟ್ಟಿಗೆ ದಡ್ರಾಗ್ಬಿಟ್ಟವ್ರೆ ಅಂದರೆ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಬುದ್ಧಿವಂತರು ಅಂದರೆ, ದಿನ ಕಣ್ಣು ಕಾಣುವಂಥದ್ದು ಯಾವುದೋ ಜಾಸ್ತಿ ಮಾಡಿಲ್ಲ. ನಾವು ಯಾವಾಗ ವರ್ಷಕ್ಕೊಂದ್ಸರಿ, ಎರಡು ವರ್ಷಕ್ಕೊಂದ್ಸರಿ ಎಲ್ಲಿ ಒಂದು ಕಡೆ ಹೋಗ್ತೀವೋ, ಯಾವುದೋ ಒಂದು ಆಫೀಸ್ಗೆ ಹೋಗ್ತೀವಿ ಅಂದ್ಕೊಳ್ಳಿ. ಈಗ ರಿಜಿಸ್ಟ್ರ್ ಆಫೀಸ್ಗೆ ಯಾರು ಹೋಗ್ತಾರೆ ಅವ್ನಿಗೆ ಮಾತ್ರ ಗೊತ್ತು ಇವತ್ತು ಏನು ಬರೆಯ ಹಾಕೋರು ಅಂತ. ಒಂದು ಸ್ಟಾಂಪ್ ಪೇಪರ್ 100 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗೈತೆ, ಯಾರು ಕೊಡ್ತಾರೆ ಅದೆಲ್ಲ? ಈಗ ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ಇವಾಗ ಜೆ ಡಿ ಎಸ್ ಇವ್ರು ಜೈಮುತ್ತು ಅವರೇ ಇವತ್ತು ಲೀಸ್ಟ್ ತಗೋಬೋದು. ಏನಂತ, 7 ರೂಪಾಯಿಂದು ದುಡ್ಡು ಇನ್ನೂ ಎಷ್ಟು ಕೋಟಿ, ನಮ್ಮ ಬೆಂಗಳೂರು ಡೈರಿಗೆ ಎಷ್ಟು ಕೋಟಿ ಇನ್ನೂ ಅವರು ರಿಲೀಸ್ ಮಾಡಬೇಕು ಅನ್ನೋದು. ಇವರು 2000 ಕೊಡ್ತಾನೆ ಅವರ, ಈಗ ನಾವು 10 ಲೀಟ್ರ್ ಹಾಲು ಹಾಕ್ತೀವಿ ಅಂದರೆ ಲೆಕ್ಕ ಹಾಕೊಳ್ಳಿ, 30 ರೂಪಾಯಿ 50 ರೂಪಾಯಿ ಇದು ಅಂದರೆ ದುಡ್ಡೇ ಬತ್ತಾಯಿಲ್ಲ, ಅದು ಎಲ್ಲನ ಕಟ್ ಮಾಡಿ ಬಿಸಾಕ್ತವ್ರೆ. ಇವರು ಈ ಕಣ್ಣು ಕಾಣುವಂಗೆ 2000 ಕೊಡ್ತಾವ್ರಲ್ಲಿ ನಮ್ದು 5000 ದುಡ್ಡು ಹೋಯ್ತದೆ. ಇದಕ್ಕೇನು ಹೇಳೋದು? ಎಷ್ಟು ಮತಗಳ ಅಂಥದ್ರಿಂದ ಗೆಲ್ಲಿಸ್ಕೊ? ಮೇಡಮ್, ಏನು ಡೌಟೇ ಇಲ್ಲ, ಗೆಲ್ಲದಂತೂ ನಿಶ್ಚಿತ. ಕಮ್ಮಿ ಅಂದ್ರೂ 15ರಿಂದ 20 ಅಷ್ಟೇನೆ. ಥ್ಯಾಂಕ್ ಯು ಸರ್. ಹೊರಗಿನವರು ಅಂತ ಹೇಳಿದ್ರಲ್ಲ ಮೇಡಮ್, ಹೊರಗಿನವರು ಅಂತ ಅಂದಾಗ ಮೈಸೂರಲ್ಲಿ ನಿಂತ್ಕೊಂಡಂಥ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರಕ್ಕೆ ಏನಕ್ಕೆ ಹೋಗಿ ನಿಂತ್ಕೋಬೇಕಾಗಿತ್ತು? ಅಮೇಥಿಯಲ್ಲಿ ನಿಂತ್ಕೋಬೇಕಾದಂಥ ಪ್ರಿಯಾಂಕಾ ಗಾಂಧಿ ಅವರು ಈಗ ವಯನಾಡ್ಗೆ ಯಾಕೆ ಬರಬೇಕಾಗಿತ್ತು? ಈ ಥರ ಕೇಳಿದ್ರೆ ಇವರು ಹೊರಗಿನವರು ಅಂತಂದ್ರೆ ಅವರೇನು ಅಲ್ಲೇ ಹುಟ್ಟಿದವ್ರು? ಅವರೇನು ಅಲ್ಲೇ ಹುಟ್ಟಲಿಲ್ವಲ್ಲ, ವಯನಾಡಲ್ಲೇ ಹುಟ್ಟಲಿಲ್ವಲ್ಲ, ಇವರು ಅಮೇಥಿಯಲ್ಲಿ ಹುಟ್ಟುವಂಥ ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಬಂದು ಹುಟ್ಕೋಬೇಕಾದ್ರೆ ಅವರು ಹೊರಗಿನವರೇ ತಾನೆ? ಈಗ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿರೋರು ಬಾದಾಮಿಗೆ ಹೋಗ್ಬ ಅವರು ಹೊರಗಿನವರೇ ತಾನೆ? ಬರೀ ಕುಟುಂಬ ರಾಜಕಾರಣ ಅಂತ ಇವ್ರು ಒಬ್ರಿಗೆ ಮಾತಾಡ್ತಾರಲ್ಲ, ಯಾಕೆಂದರೆ ಇವರು ಬೇರೆ ಕುಟುಂಬದಲ್ಲಿಲ್ವಾ? ಪ್ರತಿಯೊಂದು ಕುಟುಂಬದಲ್ಲಿದೆ. ಈಗ ಇವ್ರು ಬಂದರು, ರಾಜೀವ್ ಗಾಂಧಿ ಬಂದರು, ಇಂದಿರಾ ಗಾಂಧಿ ಬಂದರು, ರಾಹುಲ್ ಗಾಂಧಿ ಬಂದರು, ಪ್ರಿಯಾಂಕಾ ಅಂದರೆ ಅವ್ರದ್ದು ಕುಟುಂಬ ರಾಜಕೀಯ ಅಲ್ವಾ? ಬರೀ ದೇವೇಗೌಡರು ಫ್ಯಾಮಿಲಿದು ಮಾತ್ರ ಕಾಣ್ತಾ ಇದೆ ಇವ್ರ ಕಣ್ಣಿಗೆ. ಹೊರಗಿನವರು ಅಂತಂದರೆ ಮಾತಾಡೋಕ್ಕೂ ಒಂದು ಇತಿಮಿತಿ ಇರಬೇಕು, ಬಟ್ ಇವ್ರು ಮಾಡೋದೆಲ್ಲ ಒಳಗಿನ ಥರನೇ ಹೋಗಿ ಏನು ಅಲ್ಲೇ ಗುಂಟ ಹೊಡ್ಕೊಂಡಿದ್ದಾರಾ? ಇಲ್ವಲ್ಲ, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕೆಲಸ ಮಾಡ್ತಾರೆ ಖಂಡಿತ. ನಿಖಿಲ್ ಕುಮಾರಸ್ವಾಮಿ 100 ರೂಪಾಯಿ ನಮ್ಮ ಚನ್ನಪಣ್ಣ ತಾಲೂಕು ಜನ ಇಲ್ಲಿ ಯಾರು ಕೂಪನ್ ಕಾರ್ಡ್ ಕೈಕೊಂಡು ನಿಂತಿಲ್ಲ.
ಇಷ್ಟೇನೆ ಹೇಳೋದು. ಬೇಕಾದ್ರೆ ಅಭಿವೃದ್ಧಿ ಮಾಡೋರೆ ಅಭಿವೃದ್ಧಿ ಜನ ಏನು ಅಂತ ಗೊತ್ತು. ಅವರು ದುಡ್ಡು ದುಡ್ಡನ್ನ ಬಲದ ಮುಂದೆ ಇಲ್ಲಿ ಚನ್ನಪಣದಲ್ಲಿ ಏನು ನಡೆಯಲ್ಲ. ಅವ್ರು ಎಷ್ಟು ಕೋಟಿ ತಂದು ಸುರಿದ್ರು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.